ಹೌದು, ಅವ್ರು ಹೇಳ್ತಿರೋ ಸರಿ ಇದೆ. ಅವ್ರ ಹತ್ರ ನಾನು ಅಕ್ಕ ಅವರು ಭೇಟಿ ಮಾಡಿದ ಸಂದರ್ಭದಲ್ಲಿ ಕಳೆದ ಬಾರಿನೂ ಭೇಟಿ ಮಾಡಿ ಅವ್ರ ಹತ್ರ ಭಾಳ ವಿಶ್ವಾಸವಾಗಿ ಮಾತಾಡಿದ್ದೀನಿ. ಅವರು ಕೂಡ ಅನೇಕ ಬಾರಿ ನನ್ನನ್ನು ವಿಶ್ವಾಸದಿಂದ ಮಾತಾಡ್ಸಿದ್ರೆ ಮುಂದೆ ಅವರೊಟ್ಟಿಗೆ ವಿಶ್ವಾಸ ಈಗ ಸ್ವರೂಪನ ಮಗ ಅಂತೇಳಿ ಹೇಳಿದರೆ ನಾಳೆ ಪ್ರೀತಮ್ ಗೌಡನ ತಮ್ಮ ಅಂತ ಹೇಳಿದ್ರು ಆಶ್ಚರ್ಯ ಇಲ್ಲ, ಯಾಕಂದರೆ ನಾನು ಬಾಯಿ ತುಂಬ ಅಕ್ಕ ಅಂತೇಳಿ ಹೇಳ್ತೀನಿ. ಹಂಗಾಗಿ ಅಕ್ಕನ ಹತ್ರ ಸಂಬಂಧ ಸುಧಾರಿಸ್ಕೊಂಡು ಹೋಗೋಣ. ಸ್ವರೂಪ ಅವರು ಅವರು ಕಿತ್ತಾಡಿದ ರೀತಿಯಲ್ಲಿ ಅವರನ್ನು ಯಾವತ್ತೂ ಮಾತೇ ಆಡಲ್ಲ ಅಂತೇಳಿ ಹೇಳಿ ಭಾವಿಸಿದರು. ಏ ಮಂಜು ಅವರು ಮತ್ತು ಅವರು ಗುದ್ದಾಡಿದ್ದು ನೋಡಿದ್ರೆ ಜೀವನದಲ್ಲಿ ಅವರಿಬ್ಬರು ರಾಜಕೀಯವಾಗಿ ಮಾತಾಡಲ್ಲದೇ ಇಲ್ಲ ಅಂದ್ಕೊಂಡಿದ್ರು. ಆದರೆ ಪ್ರೀತಮ್ ಗೌಡ ಭಾರತೀಯ ಜನತಾ ಪಾರ್ಟಿ ಬಿಟ್ಟು ಬೇರೆ ಹೋಗೋ ಪ್ರಶ್ನೆ ಇಲ್ಲ. ಆದರೆ ಅವ್ರು ಬಿ ಜೆ ಪಿಗೆ ಬಂದಂಥ ಸಂದರ್ಭದಲ್ಲಿ ಅವರು ನನ್ನ ತಮ್ಮ ಅಂತೇಳಿ ಒಪ್ಕೊಳ್ಳೋಂಥದ್ದು ಮಾಡ್ಬೋದು, ಯಾರಿಗೆ ಗೊತ್ತು? ಯಾಕೆ ನೀವು ಅದನ್ನು ಅಲ್ಗಿಳಿತೀರಿ? ನಾನಂತೂ ಬಾಯಿ ತುಂಬ ಅಕ್ಕ ಅಂತೇಳಿ ಕರಿತೀನಿ. ನಮ್ಮ ಅಕ್ಕಂಗೆ ಒಳ್ಳೆಯದ ಅನಿಸಿ ಪ್ರೀತಮ್ ಗೌಡ ನನ್ನ ತಮ್ಮ ಅಂತ ಹೇಳ್ಬೋದು. ಇವತ್ತು ಸ್ವರೂಪ್ ಹೆಂಗೆ ಮಗ ಅಂದಿದ್ರೆ ಅದೇ ರೀತಿ ಪ್ರೀತಮ್ ಗೌಡ ನಾಳೆ ನನ್ನ ತಮ್ಮ ಅಂತ ಹೇಳ್ಬೋದು. ಯಾಕಂದರೆ ಅವ್ರು ಇವತ್ತೇನು ಹೇಳ್ತಾರೆ ನಾಳೆ ಏನು ಹೇಳ್ತಾರೆ ಅನ್ನೋದು ಅವ್ರಿಗೆ ಗೊತ್ತಿರೋದಿಲ್ಲ. ಹಂಗೆ ಕಾದ್ ನೋಡೋಣ, ಯಾಕೆ ಗಡಿಬಿಡಿ? ಅವರು ವಿರೋಧ ಪಕ್ಷದ ಒಬ್ಬರು ರಾಷ್ಟ್ರೀಯ ನಾಯಕರು, ಪ್ರೀತಮ್ ಗೌಡನ್ನ ಗೆಲ್ಸಿ ಅಂತ ಹೇಳಕ್ಕೆ ಬರುತ್ತಾ? ಅವ್ರ ಪಕ್ಷದ ಅಭ್ಯರ್ಥಿ ಗೆಲ್ಲಿಸ್ಬೇಕು ಅಂತೇಳಿ ಹೇಳ್ತಾರೆ. ಈಗ ಅಮಿತ್ ಶಾ ಅವ್ರು ಬಂದು ಪ್ರೀತಮ್ ಗೌಡನ ಗೆಲ್ಸಿ ಅಂತ ಹೇಳಿದ್ದಾರೆ, ಇನ್ನೇನು ಬೇರೆ ಅಭ್ಯರ್ಥಿನ ಗೆಲ್ಸಿ ಅಂತ ಹೇಳೋಕ್ಕಾಗತ್ತಾ? ಯಾಕೆ ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡೋದು? ನಾನು ನಿಮ್ಮೆಲ್ಲರಿಗೂ ಕೇಳ್ತಾ ಇರೋದು, ಈ ಭಾಗದಲ್ಲಿ ಏನು ಕೆಲಸ ಆಗಿದೆ? ಇವತ್ತು ನಂದು ಪ್ರಚಾರ ಈ ಭಾಗದಲ್ಲಿ ಆಗ್ತಾಯಿದೆ, ಏನು ಅಭಿವೃದ್ಧಿ ಆಗಿದೆ ಒಂದು ಕ್ಷಣ ಯೋಚನೆ ಮಾಡಿ. ಎಷ್ಟು ಜನಾಭಿಪ್ರಾಯ ಇದೆ ಅನ್ನೋದನ್ನು ನೋಡಿ, ಎಷ್ಟು ಜನಬೆಂಬಲ ಇದೆ ಅನ್ನೋದನ್ನು ನೋಡಿ, ಅದನ್ನು ಜನರಿಗೆ ತೋರಿಸಿ. ನನ್ನ ವಿನಂತಿ ಏನು ಅಂತೇಳಿ ಹೇಳಿದ್ರೆ, ಯಾವ ರೀತಿಯ ಕೆಲಸ ಆಗಿದೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ. ಯಾರೋ ಒಬ್ಬರು ಬಂದು ಪ್ರೀತಮ್ ಗೌಡ್ರನ್ನ ಓಡಿಸಿ ಅಂದ ತಕ್ಷಣ ಓಡಿಸೋದಕ್ಕೆ ಹಾಸನ ಜನ ಏನು ದಡ್ರಲ್ಲ, ಅಥವಾ ಪ್ರೀತಮ್ ಗೌಡ್ರನ್ನ ಸೋಲಿಸಿ ಅಂದ ತಕ್ಷಣ ಸೋಲ್ಸೋಕ್ಕೆ ಜನ ದಡ್ರಿರಲ್ಲ, ಅವ್ರದ್ದೇ ಆದ ಮಾನದಂಡ ಇರುತ್ತೆ. ಕೋವಿಡ್ ಸಂದರ್ಭದಲ್ಲಿ ಎರಡೂ ಕೋವಿಡ್ ವೇವ್ನಲ್ಲಿ ನನ್ನ ಮನೆಯಿಂದ 100 ಮೀಟ್ರ್ ದೂರ ಇರೋವಂಥ ಏರಿಯಾ ಇದು. ಮನೆಯ ಮಗನ ರೀತಿಯಲ್ಲಿ ನಾನು ಅವ್ರನ್ನ ಕಷ್ಟ ಸುಖಕ್ಕಾಗಿದ್ದೀನಿ, ಅವರು ನನ್ನ ಕಷ್ಟ ಸುಖಕ್ಕಾಗಿದ್ದಾರೆ. ಅದೇ ರೀತಿಯಲ್ಲಿ ಅಭಿವೃದ್ಧಿ ವಿಚಾರವಾಗಿ ಅತಿ ಹೆಚ್ಚು ಕೆಲಸವನ್ನು ಈ ಭಾಗಕ್ಕೆ ಮಾಡಿದ್ದೀನಿ. ಹಾಗಾಗಿ ನಮ್ಮ ಪರವಾಗಿ ಉತ್ತಮವಾದಂಥ ವಾತಾವರಣ ಇದೆ. ಹಾಗಾಗಿ ನಾನು ಅದ್ರ ಬಗ್ಗೆ ಯೋಚನೆ ಮಾಡೋವಂಥದ್ದು ಏನಾದರೂ ಮಾಡಿದ್ರೆ ಅಭಿವೃದ್ಧಿ ಪರವಾಗಿ ಯೋಚನೆ